ನಮ್ಮ ಸರ್ಕಾರದಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ಇಂತ ಯಾವುದೇ ಆಧಾರಿತವಾಗಿ ಯಾರು ಈ ರೀತಿ ಯೋಚನೆನೂ ಸಹ ಇಲ್ಲ ಇಂತ ಭಾವನೆನೂ ಸಹ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜದಲ್ಲಿ ಕೇವಲ ಜಾತಿ ಆಧಾರಿತವಾಗಿ ಧರ್ಮ ಆಧಾರಿತವಾಗಿ ಓಲೈಸುವಂತ ರಾಜಕಾರಣದಲ್ಲಿ ಬಂದಂತವರು ಅವರು ಕಾಂಗ್ರೆಸ್ ಅವರು ವಿಶೇಷವಾಗಿ ಸನ್ಮಾನ್ಯ ಹರಿಪ್ರಸಾದ್ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಇವಾಗಾಗಲೇ 9000 ಜನಕ್ಕೆ 18 ರಿಂದ 44 ವಯಸ್ಸಿನವರಿಗೆ ಈಗಾಗಲೇ ಲಸಿಕೆಯನ್ನು ಕೊಡುವಂತದಾಗಿದೆ ಈ ಲಸಿಕೆ ಕೊಟ್ಟಿರುವಂತದನ್ನ ಅವರ ಮನೆಯಿಂದ ಆಚೆ ಬಂದಿದ್ದಾರೆ ಇಲ್ವೋ ಯಾರ ಜೊತೆ ಬರ್ತಿದ್ದಾರೆ ಇಲ್ವೋ ಯಾರು ಸೋಂಕಿತರ ನೋಡಿದ್ದಾರೆ ಇಲ್ವೋ ಏನು ಸೇವೆ ಮಾಡಿದ್ದಾರೆ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನಾವು ಪ್ರತಿಯೊಂದು ಸ್ಲಮ್ ನನ್ನ ಕ್ಷೇತ್ರದಲ್ಲಿ 7 ಸ್ಲಮ್ ಅಲ್ಲಿ ಹೋಗಿ ಸ್ಲಮ್ ಅಲ್ಲೇನೆ ಮನೆ ಮನೆನಲ್ಲಿ ಕರೆದು ನೀವು ದುಡಿಯುವಂತ ವ್ಯಕ್ತಿಗಳು ನಿಮ್ಮ ಜೀವ ಸುರಕ್ಷಿತವಾಗಿರಬೇಕು ಹೆಚ್ಚು ಜನ ಸಂಪರ್ಕದಲ್ಲಿ ಬರ್ತೀರಾ ಹಾಗಾಗಿ ನಿಮ್ಮ ಜೀವ ಬಹಳ ಪ್ರಮುಖ ತಿಳುವಳಿಕೆರವರಿಗೆ ಬೇರೆ ಬೇರೆ ರೀತಿ ಇವತ್ತು ಆನ್ಲೈನ್ ಅಲ್ಲಿ ತಗೊಳ್ಳೋಕೆ ಅವಕಾಶ ಸಿಗುತ್ತೆ ಇವತ್ತು ಸರ್ಕಾರದಲ್ಲಿ ಮುಂಚಿನಿ ಮತ್ತು ಆದ್ಯತೆ ಆಧಾರಿತವಾಗಿ ಲಸಿಕೆಯನ್ನು ಕೊಡಬೇಕು ಅನ್ನುವಂತ ಒಂದು ಉದ್ದೇಶದಲ್ಲಿ ವಿಶೇಷವಾಗಿ ಬೀದಿ ವ್ಯಾಪಾರಿಗಳು ಅಂಗಡಿಯಲ್ಲಿ ವ್ಯಾಪಾರ ಮಾಡೋರು ಮಾರ್ಕೆಟಲ್ಲಿ ವ್ಯಾಪಾರ ಮಾಡೋರು ಚಾಲಕರು ಶೌರಕರು ಈ ರೀತಿ ಕಟ್ಟಡ ಕಾರ್ಮಿಕರು ಅಂಗವಿಕಲರು ಯಾರ್ಯಾರು ಹೆಚ್ಚಿನ ರೀತಿ ಕಷ್ಟದಲ್ಲಿ ಇರುವಂತವರು ಮನೆ ಕೆಲಸ ಮಾಡುವಂತವರು ಈ ರೀತಿ ಎಲ್ಲ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಹುಡುಕಿ ಹುಡುಕಿ ಕರೆಸಿ ಪ್ರತಿಯೊಬ್ಬರನ್ನು ಎಲ್ಲ ಕಡೆನೂ ರಾಜ್ಯ ಉದ್ಯಾಗಲದಲ್ಲಿ ಕರೆಸಿ ಆದ್ಯತೆ ಆಧಾರಿತವಾಗಿ ಕೊಡುವಂಥದ್ದಿದೆ ಇವತ್ತು ಕೇವಲ ನಿರಾಧಾರಿತವಾಗಿ ಅವರಿಗೇನು ಅಂದರೆ ಲಸಿಕೆ ಪ್ರಾರಂಭ ಮಾಡಿದಾಗಿಂದನು ಲಸಿಕೆ ಬಗ್ಗೆನೇ ಅನುಮಾನವನ್ನು ವ್ಯಕ್ತಪಡಿಸಿದ ಪಕ್ಷ ಯಾರಿದ್ರೆ ಅದು ಕಾಂಗ್ರೆಸ್ ಪಕ್ಷ ಈ ರೀತಿ ಒಂದು ಕೀಳಮಟ್ಟದಲ್ಲಿ ಯೋಚನೆ ಮಾಡಲಿಕ್ಕೆ ಏನಾದರೂ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದು ಮತ್ತು ಅವರ ನಾಯಕರುಗಳು